ನಮಸ್ಕಾರ, ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ರಾಷ್ಟ್ರೀಯ ಹೆದ್ದಾರಿ ಒಕ್ಕೂಟು ಬಳಿ ನಿರ್ಮಿಸಿದ್ದ ಫ್ಲೈಓವರ್ ಅನ್ನು ಸಂಸದ ನಳಿನ್ ಕುಮಾರ್ ಕಟೀಲು ಉದ್ಘಾಟಿಸಿ ಸಂಚಾರಕ್ಕೆ ಮುಕ್ತಗೊಳಿಸಿದರು. ಕಳೆದ 8 ವರ್ಷಗಳಿಂದ ಈ ಕಾಮಗಾರಿ ನಡೆಯುತ್ತಿದ್ದು ಹಲವಾರು ಬಾರಿ ಪ್ರತಿಭಟನೆ ಕೂಡ ನಡೆದಿತ್ತು. ಮಂಗಳೂರು ಕೊಚ್ಚಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಾದು ಹೋಗುವ ತೊಕ್ಕೊಟ್ಟುವಿನಲ್ಲಿ ನಿರ್ಮಿಸಲಾಗಿರುವ ನೂತನ ಫ್ಲೈಓವರ್ ಅನ್ನು ಮಂಗಳೂರು ಸಂಸದ ನಳಿನ್ ಕುಮಾರ್ ಉದ್ಘಾಟಿಸಿ ಸಾರ್ವಜನಿಕ ಸಂಚಾರಕ್ಕೆ ಮುಕ್ತಗೊಳಿಸಿದರು. ಬಳಿಕ ಮಾತನಾಡಿದ ನಳಿನ್ ಕುಮಾರ್, ಸುಂದರೀಕರಣ ಮಾಡತಕ್ಕಂಥ ಕೆಲಸಗಳಾಗಬೇಕು ಅನ್ನುವಂಥದ್ದು ನಮ್ಮ ಬಯಕೆ. ಈಗಾಗಲೇ ಅದಕ್ಕೆ ಒಂದು ಸಮಿತಿ ರಚನೆ ಮಾಡಿ ಸಂತೋಷಿ ಅವರ ನೇತೃತ್ವದಲ್ಲಿ ಅವರನ್ನು ಅಧ್ಯಕ್ಷ ಮಾಡಿ ಈ ಫ್ಲೈಓವರ್ನ ಸೌಂದರೀಕರಣ ಬ್ಯೂಟಿಫಿಕೇಷನ್ ಕಾರ್ಯವನ್ನು ನಾವು ಮುಂದೊಂದು ಮಾಡ್ತಾ ಇದ್ದೇವೆ. ರಾಷ್ಟ್ರೀಯ ಹೆದ್ದಾರಿಯ ಅಧಿಕಾರಿಗಳನ್ನು ಒಪ್ಪಿಗೆಯನ್ನು ಬಂದು ಪಾರ್ಕಿಂಗ್ ವ್ಯವಸ್ಥೆ ವಾಹನಗಳಿಗೆ, ರಿಕ್ಷಾ ಚಾಲಕರಿಗೆ ಪಾರ್ಕಿಂಗ್ ವ್ಯವಸ್ಥೆ, ಇಲ್ಲಿರ್ತಕ್ಕಂಥ ಹೊಗವರಿಗೆ ಕುಡಿಯುವ ನೀರು, ಶೌಚಾಲಯ ಮತ್ತು ಗಾರ್ಡನ್, ಮತ್ತು ಹೇಗೆ ಇವತ್ತು ಸುರಂಗ ಮತ್ತು ಕೂಳೂರಿನಲ್ಲಿ ಬ್ಯೂಟಿಫಿಕೇಷನ್ ಆಗಿದೆ ಅದೇ ಮಾದರಿಯಲ್ಲಿ ತೊಕ್ಕೋಟ್ನ ಫ್ಲೈಓವರ್ನ ಬ್ಯೂಟಿಫಿಕೇಷನ್ ಸಹ ಮುಂದಿನ ದಿನಗಳಲ್ಲಿ ನಡೀಲಿಕ್ಕಿದೆ. ಹಾಗಾಗಿ ಇವತ್ತು ನಾನು ಬಹಳ ಸಂತೋಷವಾಗಿ ತೊಕ್ಕೊಟ್ಟು ಫ್ಲೈಓವರ್ ಸಾರ್ವಜನಿಕ ಸಂಚಾರಕ್ಕೆ ಮುಕ್ತಗೊಳಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಭಾಗದ ಸಂಚಾರ ಸಮಸ್ಯೆ ಬಗೆಹರಿಯಲಿದೆ ಎಂದು ಹೇಳಿದರು. ಮುಂದಿನ ಒಂದೆರಡು ತಿಂಗಳೊಳಗೆ ಪಂಪ್ವೆಲ್ಸ್ ಫ್ಲೈಓವರ್ ಕಾಮಗಾರಿ ಕೂಡ ಮುಗಿಯಲಿದೆ ಎಂದು ಹೇಳಿದರು. ತೊಕ್ಕೊಟ್ಟು ಫ್ಲೈಓವರ್ ಕಾಮಗಾರಿ ಆರಂಭಗೊಂಡು 8 ವರ್ಷ ಕಳೆದಿತ್ತು. ಕಾಮಗಾರಿ ಕೂಡಲೇ ಮುಗಿಸುವಂತೆ ಒತ್ತಾಯಿಸಿ ಹಲವಾರು ಬಾರಿ ಪ್ರತಿಭಟನೆಗಳು ನಡೆದಿದ್ದವು.